ಇನ್ಸ್ಪೆಕ್ಟರ್ ವರ್ಗಾವಣೆ ವಿಚಾರದಲ್ಲಿ ಸಂಘರ್ಷಕ್ಕೆ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ಸಿವಿ ರವಿ ವರ್ಗಾವಣೆ ವಿಚಾರದಲ್ಲಿಯೂ ಫೈಟ್ ನಡೀತಾ ಇದೆ. ಇನ್ಸ್ಪೆಕ್ಟರ್ ಸಿವಿ ರವಿ ವಿಚಾರದಲ್ಲಿ ಸಾರಾ ಮಹೇಶ್ ನಡೆ ಕಂಡು ಗರಂ ಆಗಿದ್ದಾರೆ. ಈಗ ಇನ್ಸ್ಪೆಕ್ಟರ್ ವರ್ಗಾವಣೆ ವಿಚಾರದಲ್ಲಿ ನಡೀತಾ ಇರುವ ಸಂಘರ್ಷಕ್ಕೆ ಸಿದ್ದರಾಮಯ್ಯ ಕೋಪಗೊಂಡಿದ್ದಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ಸಿವಿ ರವಿ ವರ್ಗಾವಣೆ ವಿಚಾರದಲ್ಲಿಯೂ ಸಾಕಷ್ಟು ಫೈಟ್ ನಡೀತಾ ಇರೋದ್ರಿಂದಾಗಿ ಸಾರಾ ಮಹೇಶ್ ಅವರ ನಡೆಯ ವಿರುದ್ಧ ಗರಂ ಆಗಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಆಕ್ಷೇಪಿಸಿದ ಅಧಿಕಾರಿಗೆ ಸಚಿವ ಸಾರಾ ಮಹೇಶ್ ಮನ್ನಣೆಯನ್ನ ಕೊಟ್ಟಿದ್ದಾರೆ. ಸಾರಾ ಮಹೇಶ್ ಮತ್ತು ಜಿಟಿ ದೇವೇಗೌಡ ಮನ್ನಣೆಯನ್ನ ನೀಡಿದ್ದಾರೆ ಎನ್ನುವಂತಹ ಆರೋಪ ಇದೆ. ಸಾರಾ ಮಹೇಶ್ ಹಾಗೂ ಜಿಟಿ ದೇವೇಗೌಡರ ನಡೆಯ ವಿರುದ್ಧ ಇದೀಗ ಮಾಜಿ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಮೈಸೂರು ಗ್ರಾಮಾಂತರ ಸರ್ಕಲ್ ಠಾಣೆಗೆ ಜನವರಿ 14ರಂದು ವರ್ಗಾವಣೆ ಮಾಡಲಾಗಿತ್ತು. ಮೈಸೂರು ಗ್ರಾಮಾಂತರ ವೃತ್ತ ಠಾಣೆ ವ್ಯಾಪ್ತಿಗೆ ವರುಣಾ ಕ್ಷೇತ್ರದ ಗ್ರಾಮಗಳು ಬರುತ್ತವೆ. ಪುತ್ರ ಆಕ್ಷೇಪಿಸಿದ್ದ ಇನ್ಸ್ಪೆಕ್ಟರ್ಗೆ ಮಣೆ ಹಾಕಿದ್ದಕ್ಕೆ ಇದೀಗ ಸಿದ್ದರಾಮಯ್ಯ ಕೆರಳಿದ್ದಾರೆ. ಮೈಸೂರು ಗ್ರಾಮಾಂತರ ಸರ್ಕಲ್ ಠಾಣೆಗೆ ಜನವರಿ 14ರಂದು ಇನ್ಸ್ಪೆಕ್ಟರ್ ಅನ್ನ ವರ್ಗಾವಣೆ ಮಾಡಲಾಗಿತ್ತು. ಮೊದಲು ಮೈಸೂರಿನ ವಿವಿಪುರಂ ಟ್ರಾಫಿಕ್ ಠಾಣೆ ಇನ್ಸ್ಪೆಕ್ಟರ್ ಆಗಿದ್ರು. ಮೈಸೂರು ಎಸ್ಪಿ ಅಮಿತ್ ಸಿಂಗ್ ಜೊತೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಈಗ ಉಡುಪಿಯಲ್ಲಿ ಕರಾವಳಿ ಭದ್ರತಾ ಪೊಲೀಸ್ ಪಡೆಗೆ ಜನವರಿ 29ಕ್ಕೆ ವರ್ಗಾವಣೆ ಮಾಡಲಾಗಿದೆ. ಮತ್ತೆ ನಿನ್ನೆ ಪೊಲೀಸ್ ಪ್ರಧಾನ ಕಚೇರಿಗೆ ವರ್ಗಾವಣೆ ಆಗಿದ್ದಾರೆ ಸಿವಿ ರವಿ. ಸಿವಿ ರವಿ ಮೂಲತಃ ಸಾರಾ ಮಹೇಶ್ ಸ್ವಕ್ಷೇತ್ರ ಕೆಆರ್ ನಗರದ ಕ್ಷೇತ್ರದವರು. ಈಗ ಮತ್ತೆ ವರ್ಗಾವಣೆ ಆಗ್ತಾ ಇರೋದ್ರಿಂದಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಸಿವಿ ರವಿ ವರ್ಗಾವಣೆ ವಿಚಾರದಲ್ಲಿ ಸಾರಾ ಮಹೇಶ್ ನಡೆ ಕಂಡು ಇದೀಗ ಮಾಜಿ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಈಗ ಕೋಪಗೊಳ್ಳೋದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಈ ಒಂದು ವರ್ಗಾವಣೆಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಅದರ ಬೆನ್ನಲ್ಲೂ ಕೂಡ ವರ್ಗಾವಣೆ ಆಗಿರೋದ್ರಿಂದಾಗಿ ಸದ್ಯಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕೋಪಗೊಂಡಿದ್ದಾರೆ. ತನ್ನ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಆಕ್ಷೇಪಿಸಿದ್ದ ಇನ್ಸ್ಪೆಕ್ಟರ್ಗೆ ಮಣೆ ಹಾಕಿದ್ದಾರೆ ಸಾರಾ ಮಹೇಶ್ ಹಾಗೂ ಜಿಟಿ ದೇವೇಗೌಡ. ಮೊದಲು ಮೈಸೂರಿನ ವಿವಿಪುರಂ ಟ್ರಾಫಿಕ್ ಠಾಣೆ ಇನ್ಸ್ಪೆಕ್ಟರ್ ಆಗಿದ್ರು ರವಿ. ಮೈಸೂರು ಎಸ್ಪಿ ಅಮಿತ್ ಸಿಂಗ್ ಜೊತೆ ಮಾತುಕತೆ ಆಡಿಯೋ ಲೀಕ್ ಆದಂತಹ ಹಿನ್ನೆಲೆಯಲ್ಲಿ ಉಡುಪಿಯಲ್ಲಿ ಕರಾವಳಿ ಭದ್ರತಾ ಪೊಲೀಸ್ ಪಡೆಗೆ ಜನವರಿ 29ರಂದು ಮತ್ತೆ ವರ್ಗ ಮಾಡಲಾಗಿದೆ. ಮತ್ತೊಮ್ಮೆ ನಿನ್ನೆ ಪೊಲೀಸ್ ಪ್ರಧಾನ ಕಚೇರಿಗೆ ವರ್ಗಾವಣೆಯಾಗಿದ್ದಾರೆ ಸಿವಿ ರವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಮಧುಸೂದನ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಧುಸೂದನ್. ಪ್ರತಿ ವಿಚಾರದಲ್ಲೂ ಕೂಡ ಈ ರೀತಿಯಾಗಿ ಗರಂ ಆಗ್ತಾ ಇದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಈಗ ಇನ್ಸ್ಪೆಕ್ಟರ್ ವರ್ಗಾವಣೆ ವಿಚಾರದಲ್ಲಿ ಈ ರೀತಿಯಾಗಿ ಕೋಪಗೊಳ್ಳೋದಕ್ಕೆ ಏನ್ ಕಾರಣ? ಸಮೀರ, ಈ ಸರ್ಕಾರದಲ್ಲಿ ನಡೀತಾ ಇರ್ತಕ್ಕಂತಹ ವರ್ಗಾವಣೆಗಳು, ಅದರಲ್ಲೂ ಅತಿ ಮುಖ್ಯವಾಗಿ ಮೈಸೂರು ಜಿಲ್ಲೆಯಲ್ಲಿ ಆಗ್ತಿರ್ತಕ್ಕಂತಹ ವರ್ಗಾವಣೆಗಳೇನಿವೆ, ವರ್ಗಾವಣೆಗಳು ಸಿದ್ದರಾಮಯ್ಯನವರು ವರ್ಷ ನಾಯಕರ ನಡುವಿನ ಕಿತ್ತಾಟಕ್ಕೆ ಕಾರಣ ಆಗ್ತಾ ಇರ್ತಕ್ಕಂಥದ್ದು, ಹಲವು ವರ್ಗಗಳ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನ ನಾಯಕರುಗಳ ನಡುವೆ ಕಿತ್ತಾಟಗಳು ನಡೀತಾ ಇದೆ. ಏನ್ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲಿ ಯಾವ್ಯಾವ ಅಧಿಕಾರಿಗಳನ್ನ ಆಯಕಟ್ಟಿನ ಸ್ಥಳಗಳಲ್ಲಿ ಇಡಲಾಗಿತ್ತು, ಅವ್ರನ್ನೆಲ್ಲವನ್ನು ಕೂಡ ವರ್ಗಾವಣೆ ಮಾಡಿಸುವಂತ ಕೆಲಸವನ್ನ ಮೈಸೂರಿನಲ್ಲಿರ್ತಕ್ಕಂಥ ಜೆಡಿಎಸ್ ನಾಯಕರು ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬಂದಿದ್ದು. ಬಹಳ ಪ್ರಮುಖವಾಗಿ ಜನವರಿ 14ರಂದಂತಹ ಇನ್ಸ್ಪೆಕ್ಟರ್ ಗಳ ವರ್ಗಾವಣೆ ಏನಿದೆ, ವರ್ಗಾವಣೆಯಲ್ಲಿ ಬಹುತೇಕರ ಪ್ಲೇಸ್ಮೆಂಟ್ ಗಳನ್ನ ಎಸ್ ಪಿ ಅವರು ಮಾಡಿಕೊಟ್ಟಿದ್ರು. ಆದ್ರೆ ಮೈಸೂರಿನ ವಿಪಿಕ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಇನ್ಸ್ಪೆಕ್ಟರ್ ರವಿ ಏನಿದ್ರು, ರವಿ ಅವರ ವರ್ಗಾವಣೆಗೆ ತಡೆ ಒಡ್ಲಾಗಿತ್ತು. ಬಹಳ ಪ್ರಮುಖವಾಗಿ ಅವರನ್ನ ಮೈಸೂರಿನ ಸೌತ್ ಪೊಲೀಸ್ ಸ್ಟೇಷನ್ ಗೆ ವರ್ಗಾವಣೆಯನ್ನ ಕೂಡ ಮಾಡಿದ್ರು. ಆದ್ರೆ ಸೌತ್ ಪೊಲೀಸ್ ಸ್ಟೇಷನ್ ಬರ್ತಕ್ಕಂಥದ್ದು ಏನು ವರುಣ ವಿಧಾನಸಭಾ ಕ್ಷೇತ್ರ ಏನಿದೆ, ವರುಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹಲವು ಗ್ರಾಮಗಳನ್ನ ಹೊಂದ್ಕೊಂಡಂತೆ ಬರುತ್ತೆ. ಹಾಗಾಗಿನೇ ಕೂಡ ಆ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಯತೀಂದ್ರ ಅವರು ರವಿ ಅವರ ವರ್ಗಾವಣೆ ಈ ಸದ್ಯಕ್ಕೆ ಈ ಕಡೆಗೆ ಬೇಡ ಅನ್ನೋ ಒಂದು ಮಾತನ್ನ ಡಿಜಿ ಅವರ ಕಚೇರಿಗೆ ತಲುಪಿದ್ರು ಅಂತೇಳಿ ಮಾಹಿತಿಗಳು ಬರ್ತಾ ಇರ್ತಕ್ಕಂಥದ್ದು. ಈ ಮೇಲೆ ಸಿದ್ದರಾಮಯ್ಯನವರು ಕೂಡ ತಮ್ಮ ಪ್ರಭಾವವನ್ನು ಬಳಸಿ ಅವರ ರವಿ ಅವರ ಒಂದು ವರ್ಗಾವಣೆಯನ್ನ ಕೂಡ ಅದೇ 14ರಂದು ವರ್ಗಾವಣೆ ಬಂದಾಗಿಯೂ ಕೂಡ ಅವ್ರಿಗೆ ಪ್ಲೇಸ್ ಅವರು ಎಸ್ ಪಿ ಅವರಿಗೆ ರಾಜಕೀಯ ಒತ್ತಡವನ್ನು ತಂದಿದ್ರು ಅನ್ನೋ ಒಂದು ಆರೋಪದ ಹಿನ್ನೆಲೆಯಲ್ಲಿ ಎಸ್ ಪಿ ಅವರು ರವಿ ಅವರಿಗೆ ಫೋನ್ ಮಾಡಿ ಕೂಡ ಬೈದಿರ್ತಾರೆ. ಆದ್ರೆ ಬೈದಂತ ಆಡಿಯೋ ಏನಿದೆ ಅದು ಸಾರ್ವಜನಿಕವಾಗಿ ಲೀಕ್ ಆಗಿ ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತೆ. ಇದಾದ
ಸಂದರ್ಭದಲ್ಲಿ ಮತ್ತೊಮ್ಮೆ 21ರಂದು ನಡೀತಕ್ಕಂತಹ ವರ್ಗಾವಣೆ ಏನಿರುತ್ತೆ ಅವಾಗ ರವಿಯನ್ನ ಏನ್ ಸೌತ್ ಸ್ಟೇಷನ್ಗೆ ವರ್ಗಾವಣೆ ಮಾಡಿರ್ತಾರೆ, ಅದನ್ನ ಬಿಟ್ಟು ಉಡುಪಿಗೆ ಕೂಡ ಟ್ರಾನ್ಸ್ಫರ್ ನ ಮಾಡಿರ್ತಾರೆ. ಆದ್ರೆ 29ನೇ ತಾರೀಕು ಈ ಟ್ರಾನ್ಸ್ಫರ್ ಆದಂತದ್ದು ಕೇವಲ ಒಂದೇ ದಿನದಲ್ಲಿ ಮತ್ತೆ ಅವರನ್ನ ಉಡುಪಿಗೆ ಆಗಿದ್ದಂತ ಟ್ರಾನ್ಸ್ಫರ್ ಅನ್ನ ತಡೆ ಹಿಡಿದು ಪ್ರಧಾನಿ ಕಚೇರಿಗೆ ಬರುವಂತೆ ಮಾಡಿರತಕ್ಕಂಥದ್ದು. ಆದ್ರೆ ಇಷ್ಟೆಲ್ಲಾ ಬೆಳವಣಿಗೆಗಳನ್ನ ನೋಡಾದ ನಂತರದಲ್ಲೂ ಕೂಡ ಒಂದು ಒಬ್ಬ ಅಧಿಕಾರಿಯನ್ನ ವರ್ಗಾವಣೆ ಮಾಡಾದ ತಮ್ಮ ಮಗ ಆ ಅಧಿಕಾರಿ ಸರಿಯಾಗಿ ಒಂದ್ಕೊಳ್ಳೋದಿಲ್ಲ ಅನ್ನೋದಕ್ಕೆ ವರ್ಗಾವಣೆ ಬೇಡ ಅಂತ ಹೇಳಿರ್ತಾರೆ. ಆದ್ರೆ ಇಲ್ಲಿರ್ತಕ್ಕಂಥ